फ्रेंड्स नान अपलोड मारा प्रति वन वीडियो नहीं नोडबेको अंद्रे सो केळगडे कांता इरो सब्सक्राइब बटन मेले क्लिक मारी फ्री आगे सब्सक्राइब आगे पक्कदल्ली इरो बेल आइकन प्रेस मारी आल ऑप्शन सेलेक्ट करी मत्ते ई वीडियो गे ओंदु लाइक ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅವರ ಒಂದು ಬೈಕ್ ಇರೋರಿಗೆ ಕಾರ್ ಇರೋರಿಗೆ ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಏನಪ್ಪ ಅದು ಗುಡ್ ನ್ಯೂಸ್ ಇದೆ ಅಂದ್ರೆ ಸೋ ಇದು ಗವರ್ನಮೆಂಟ್ ಅವರು ಕೊಟ್ಟಂತ ಒಂದು ಗುಡ್ ನ್ಯೂಸ್ ನಾನು ಕೊಡ್ತಾ ಇರೋಂತ ಗುಡ್ ನ್ಯೂಸ್ ಅಲ್ಲ ಏನು ನಿಮ್ಮ ಟ್ರಾಫಿಕ್ ಫೈನ್ ಇದೆ ಮತ್ತೆ ಮೂರನೇ ಬಾರಿ ಇದು ಕೂಡ ಮೂರನೇ ಬಾರಿಗೆ ಒಂದು ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದಾರೆ 50% ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದಾರೆ ಮೂರನೇ ಬಾರಿಗೆ ಯಾರೆಲ್ಲ ತಮ್ಮ ಟ್ರಾಫಿಕ್ ಫೈನ್ ಅನ್ನು ಕಟ್ಟಿಲ್ಲ ಉಳಿಸ್ಕೊಂಡಿದ್ದೀರಾ ಇದು ಕಟ್ಟೋದಕ್ಕೆ ನಿಮಗೆ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳಬಹುದು ಇದು ಮೂರನೇ ಸಾರಿ ನಿಮಗೆ ಚಾನ್ಸ್ ಕೊಡ್ತಾರೆ ಅಂದ್ರೆ ಮೂರನೇ ಸಾರಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಇಷ್ಟು ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದಾರೆ ಅಂದ್ರೆ 50% ಅನ್ನು ಒಂದು ಡಿಸ್ಕೌಂಟ್ ಅನ್ನು ಕೊಡ್ತಾರೆ ನಿಮ್ಮ ಒಂದು ಫೈನ್ 5000 ಇತ್ತು ಅಂದ್ರೆ ಅದನ್ನ 2500 ರೂಪಾಯಿಗೆ ನೀವು ಕಟ್ಟಬಹುದು ಸೋ ಎಕ್ಸಾಂಪಲ್ ಗಳಿದ್ರೆ ನಿಮ್ಮ ಒಂದು ಫೈನ್ 5000 ಇತ್ತು ಅಂತ ಅನ್ಕೊಳ್ಳಿ 50% ಡಿಸ್ಕೌಂಟ್ ಅಂದ್ರೆ 2500 ನೀವು ಕಟ್ಟಬಹುದು ಅಂದ್ರೆ ನಿಮ್ಮ ಫೈನ್ ಒಂದ ವೇಳೆ 1000 ರೂಪಾಯಿ ಇತ್ತು ಅಂತ ಅನ್ಕೊಳ್ಳಿ ನಿಮ್ಮ ಒಂದು ಡಿಸ್ಕೌಂಟ್ ಹೋಗಿ ನಿಮ್ಮ ಫೈನ್ ಡಿಸ್ಕೌಂಟ್ ಹೋಗಿ 500 ರೂಪಾಯಿ ಮಾತ್ರ ನೀವು ಕಟ್ಟಬೇಕಾಗುತ್ತೆ ನಿಮ್ಮ ಅಮೌಂಟ್ ಏನಿದೆ ಅದರ ಅರ್ಧದಷ್ಟು ಮಾತ್ರ ನೀವು ಕಟ್ಟಬಹುದಾಗಿದೆ ಬಟ್ ಒಂದು ಕಂಡೀಷನ್ಸ್ ಇದೆ ಇದರಲ್ಲಿ ಏನಪ್ಪಾ ಅಂದ್ರೆ ಫೆಬ್ರವರಿ 11ನೇ ತಾರೀಕಿನ ಒಳಗಡೆ ದಾಖಲಾಗಿರುವಂತ ಕೇಸ್ಗೆ ಮಾತ್ರ ಅಂದ್ರೆ ಫೆಬ್ರವರಿ ಒಳಗಡೆ ನೀವು ರೂಲ್ಸ್ ಏನ ಬ್ರೇಕ್ ಮಾಡಿದ್ರೆ ಅಂತ ಒಂದು ಬಿಲ್ ಗೆ ಮಾತ್ರ ಈ ಒಂದು 50% ಡಿಸ್ಕೌಂಟ್ ಸಿಗುತ್ತೆ ಒಂದು ವೇಳೆ ನೀವು ಏನಾದರೂ ಫೆಬ್ರವರಿ 12ನೇ ತಾರೀಕಿನ ಮೇಲೆ ಏನಾದರೂ ನೀವು ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ರೆ ಆ ಫೈನ್ ಗೆ ನಿಮಗೆ ಡಿಸ್ಕೌಂಟ್ ಸಿಗೋದಿಲ್ಲ ಸೋ ಓಕೆನಾ ಫೆಬ್ರವರಿ 11ನೇ ತಾರೀಕಿನ ಒಳಗಡೆ ಅಂದ್ರೆ ಇದೇ ವರ್ಷದ ಫೆಬ್ರವರಿ 11ನೇ ತಾರೀಕಿನ ಒಳಗಡೆ ರೂಲ್ಸ್ ಬ್ರೇಕ್ ಮಾಡಿರುವಂತ ಫೈನ್ ಗಳಿಗೆ ಮಾತ್ರ ಈ ಒಂದು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂದ್ರೆ ಈ ಒಂದು ಡಿಸ್ಕೌಂಟ್ ಅಪ್ಲೈ ಆಗುತ್ತೆ ಸೋ ಓಕೆನಾ ಹಾಗಾದ್ರೆ ಎಲ್ಲೆಲ್ಲಿ ಕಟ್ಟಬಹುದು ಅಂತ ಇವಾಗ ನಿಮಗೆ ಹೇಳ್ತೀನಿ ಪೇಟಿಎಂ ಅಲ್ಲಿ ಕೂಡ ನೀವು ಕಟ್ಟಬಹುದು ಬಟ್ ಪೇಟಿಎಂ ಅನ್ನು ಹೊರತುಪಡಿಸಿ ಎಲ್ಲೆಲ್ಲಿ ಕಟ್ಟಬಹುದು ಅಂತ ನಿಮಗೆ ಇವಾಗ ಹೇಳ್ತೀನಿ ಬೆಂಗಳೂರು ಒನ್ ಸೆಂಟರ್ ಗಳಲ್ಲಿ ನೀವು ಕಟ್ಟಬಹುದು ಈ ಒಂದು ಟ್ರಾಫಿಕ್ ಫೈನ್ ಅನ್ನು ಮತ್ತೆ ಪೇಟಿಎಂ ಅಲ್ಲಿ ಕೂಡ ನೀವು ಕಟ್ಟಬಹುದು ಮತ್ತೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ನೀವು ಕಟ್ಟಬಹುದು ಸುಮಾರು ಜನ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಟ್ಟಲ್ಲ ಬೆಂಗಳೂರು ಅಲ್ಲಿ ಕಟ್ತಾರೆ ಮತ್ತೆ ಪೇಟಿಎಂ ಈಸಿಯಾಗಿ ಕಟ್ಕೋಬಹುದು ಅದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಟಿಎಂಸಿ ಸೆಂಟರ್ ಅಲ್ಲಿ ಕೂಡ ನೀವು ಕಟ್ಟಬಹುದು ಸೊ ಇಷ್ಟು ಒಂದು ಸೆಂಟರ್ ನೀವು ಈ ಟ್ರಾಫಿಕ್ ಫೈನ್ ಅನ್ನು ಕಟ್ಬೋದು ಸ್ನೇಹಿತರೆ ಡಿಸ್ಕೌಂಟ್ ಇರೋ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 9ನೇ ತಾರೀಕು ನೀವು 50% ಡಿಸ್ಕೌಂಟಲ್ಲಿ ಕಟ್ಬೋದು ಸೆಪ್ಟೆಂಬರ್ 9ನೇ ತಾರೀಕು 2023ನೇ ತಾರೀಕುವರೆಗೂ ನೀವು ಕಟ್ಬೋದು ಆದಷ್ಟು ಬೇಗ ಕಟ್ಕೊಳ್ಳಿ ಆಮೇಲೆ ಸರ್ವರ್ ಡೌನ್ ಅಂತ ಅದು ಇದು ಸರ್ವರ್ ಇಲ್ಲ ಅಂತ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಆದ್ದರಿಂದ ಎಲ್ಲರೂ ಕೂಡ ಸೆಪ್ಟೆಂಬರ್ ಅಲ್ಲ ಈ ತಿಂಗಳು ಒಳಗಡೆ ಕಟ್ಟೋದಕ್ಕೆ ಟ್ರೈ ಮಾಡಿ ಅಥವಾ ಮುಂದಿನ ತಿಂಗಳು ಕಟ್ಟೋದಕ್ಕೆ ಟ್ರೈ ಮಾಡಿ ಸೊ ಓಕೆನಾ ಸೊ ಏನಿಲ್ಲ ಪೇಟಿಎಂ ಆ್ಯಪಲ್ಲಿ ನೀವು ಈಸಿಯಾಗಿ ನೀವು ಯಾರಿಗಾದ್ರೂ ದುಡ್ಡು ಕಳ್ಸೋದ್ರೆ ಆರಾಮಾಗಿ ನೀವು ಫೈನನ್ನು ಕಟ್ಬೋದು ಸೊ ಪೇಟಿಎಂ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇರುತ್ತೆ ಸರ್ಚ್ ಬಾರಲ್ಲಿ ಚಲನ್ ಅಂತ ಟೈಪ್ ಮಾಡಿ ಚಲನ್ ಅಂತ ಟೈಪ್ ಮಾಡಿ ಆದಮೇಲೆ ಅಲ್ಲಿ ನಿಮ್ಮ ಟ್ರಾಫಿಕ್ ಅಥಾರಿಟಿ ಕೇಳಿದ್ರೆ ಟ್ರಾಫಿಕ್ ಬೆಂಗಳೂರ ಅಥವಾ ಬೇರೆ ಅಥಾರಿಟಿನ ಕೇಳುತ್ತೆ ಬೆಂಗಳೂರಾಗಿದ್ದರೆ ಬೆಂಗಳೂರನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ವೆಹಿಕಲ್ ನಂಬರನ್ನು ಹಾಕಿ ವೆಹಿಕಲ್ ನಂಬರನ್ನು ಹಾಕಿಬಿಟ್ಟು ಪ್ರೊಸೀಡ್ ಕೊಟ್ಟರೆ ಪ್ರೊಸೀಡ್ ಕೊಟ್ಟಮೇಲೆ ನಿಮ್ಮ ಒಂದು ಟ್ರಾಫಿಕ್ ಫೈನ್ ಎಷ್ಟಿದೆ ಅಂತ ತೋರಿಸುತ್ತೆ ಬಟ್ ಅಲ್ಲಿ ಡಿಸ್ಕೌಂಟ್ ಹೋಗಿ 50% ಡಿಸ್ಕೌಂಟ್ ಹೋಗಿ ಎಕ್ಸಾಂಪಲ್ಗೆ 5000 ಡಿಸ್ಕೌಂಟ್ 5000 ನಿಮ್ಮ ಟ್ರಾಫಿಕ್ ಫೈನ್ ಇದ್ದರೆ 2500 ಒಂದು ಡಿಸ್ಕೌಂಟ್ ತೋರಿಸಿ ಇನ್ನು 2500 ಬಿಲ್ ಕಟ್ಟಬೇಕು ಅಂತ ಕೇಳುತ್ತೆ ಅಲ್ಲಿ ಪ್ರೊಸೀಡ್ ಟು ಪೇ ಅಂತ ಒಂದು ಆಪ್ಷನ್ ಕಾಣುತ್ತೆ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಡೆಬಿಟ್ ಕಾರ್ಡಲ್ಲಿ ಕಟ್ತೀರಾ ಅಥವಾ UPI ಮೂಲಕ ಕಟ್ತೀರಾ ಅಂತ ಒಂದು ಆಪ್ಷನ್ ಕೇಳುತ್ತೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈಸಿಯಾಗಿ ದುಡ್ಡನ್ನು ಕಟ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ಚಾನ್ಸನ್ನು ಯಾರು ಮಿಸ್ ಮಾಡ್ಕೋಬೇಡಿ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.